ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹಾಂ, ನಾನೀಗ ಪಿಜ್ಜಾ ಸಾಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಏನೇನೆಲ್ಲ ಬೇಕು, ಯಾವ ರೀತಿ ಮಾಡೋದು ಅಂತ ಪ್ರೋಸೆಸ್ ನೋಡೋಣ. ಸೊ ಈಗ ನಾನು ಟೊಮೆಟೊ ತೊಗೊಂಡಿದ್ದೀನಿ, ಒಂದು 4 ಟೊಮೆಟೊನ ತೊಗೊತಾ ಇದ್ದೀನಿ. ಸೊ ಇದನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಬೇಯಿಸಿ ಇಟ್ಕೊಂಡಿರೋಂಥ ಟೊಮೆಟೊ ಇದು 4. ಈ ರೀತಿ ಬೇಯಿಸಿದ್ಮೇಲೆ ನೀಟಾಗಿ ಈ ಥರ ಪೀಲ್ ಮಾಡ್ಬೋದು ಸಿಪ್ಪೆನ, ನೀಟಾಗಿ ಸಿಪ್ಪೆನೆಲ್ಲ ಪೀಲ್ ಮಾಡ್ಕೊಳ್ಳೋಣ. ಆ್ಯಂಡ್ ಇಲ್ಲಿ 3 ಟೊಮೆಟೊ ಮಾತ್ರ ನಾನು ಗ್ರೈಂಡ್ ಮಾಡ್ಕೊತೀನಿ, ಪ್ಯೂರಿ ಮಾಡ್ಕೊಳ್ಳೋಣ. ಸೊ ಒಂದು ಟೊಮೆಟೊನ ಹಾಗೆ ಇಟ್ಕೊಳ್ಳೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು 3 ಟೊಮೆಟೊ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಉಳಿದಿರೋಂಥ 1 ಟೊಮೆಟೊನ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳೋಣ ಇದನ್ನು. ಸೊ ಅಲ್ಲಲ್ಲಲ್ಲಿ ಪಿಜ್ಜಾ ಸಾಸಲ್ಲಿ ಟೊಮೆಟೊ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕಾಗಿ ಒಂದನ್ನು ಹಾಗೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಈಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ನ ಇಟ್ಕೊತಾ ಇದ್ದೀನಿ. ಇಲ್ಲಿ ಒಂದು 4-5 ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ಒಂದು ಫುಲ್ ಬೆಳ್ಳುಳ್ಳಿನ ಚೆನ್ನಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಈಗ ಎಣ್ಣೆ ಕಾದ್ಮೇಲೆ ಹಾಕ್ಕೊಳ್ಳೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ನಿಮಗೆ ಚಾಪರ್ ಇದ್ದರೆ ಚಾಪರಲ್ಲಿ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಚಾಪ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಒಂದು ಮೀಡಿಯಮ್ ಸೈಜಿನಷ್ಟು ಈರುಳ್ಳಿನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕ್ಕೊಂಡ್ರೆ. ಸೊ ಈರುಳ್ಳಿನ ನೀವು ಸ್ಕಿಪ್ ಬೇಕಾದರೂ ಮಾಡ್ಕೋಬೋದು, ಬಟ್ ಈರುಳ್ಳಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗೆಯೇ ನಾನು ಕ್ಯಾಪ್ಸಿಕಮ್ನ ಸ್ವಲ್ಪ ಕ್ಯಾಪ್ಸಿಕಮ್ನ ಅದನ್ನು ಅಷ್ಟೇ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಇಷ್ಟು ಸಣ್ಣಕ್ಕೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾವು ಪಿಜ್ಜಾ ಸಾಸಲ್ಲಿ ಇದೆಲ್ಲ ಹಾಕಿದ್ದೀವಿ ಅಂತಲೇ ಗೊತ್ತಾಗಬಾರ್ದು. ಅಷ್ಟು ಸಣ್ಣಕ್ಕೆ ಎಷ್ಟು ಸಣ್ಣ ಆದರೆ ಅಷ್ಟು ಸಣ್ಣಕ್ಕೆ ಚಾಪ್ ಮಾಡ್ಕೊಂಡು ಇಟ್ಕೋಬೇಕು. ಸೊ ಇದನ್ನು ಮೂರನ್ನು ಒಂದೇ ಸರಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸೊ ತುಂಬ ಏನದು ಬ್ರೌನ್ ಆಗಬೇಕು ಅಂತ ಏನಿಲ್ಲ, ಹಸಿ ಹಸಿ ಇದ್ರೂ ತುಂಬ ಚೆನ್ನಾಗಿರುತ್ತೆ. ಸಾಸಲ್ಲಿ ಹಸಿ ಹಸಿ ಇದ್ದರೆ ಸೊ ನಾವು ಪಿಜ್ಜಾ ಮೇಲೆ ಹಾಕಿ ಪಿಜ್ಜಾನ ಕುಕ್ ಮಾಡೋಷ್ಟೊತ್ತಿಗೆ ಸೊ ಅದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಹೆಚ್ಚಿಟ್ಕೊಂಡಿರೋಂಥ ಟೊಮೆಟೊ ಬೇಯಿಸಿಟ್ಕೊಂಡಿರೋಂಥ ಟೊಮೆಟೊನ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಸ್ವಲ್ಪ ಸಾಫ್ಟ್ ಮಾಡ್ಕೊಳ್ಳೋಣ, ಎಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸಾಫ್ಟ್ ಮಾಡ್ಕೊಳ್ಳೋಣ. ಸೊ ಆಲ್ರೆಡಿ ಕುಕ್ ಆಗಿರೋಂಥ ಟೊಮೆಟೊ ಅಲ್ವಾ, ಸೊ ತುಂಬ ಏನು ಟೈಮ್ ತೊಗೊಳೋದಿಲ್ಲ. ಈಗ ನಾವು ಏನು ಪ್ಯೂರಿ ಮಾಡಿ ಇಟ್ಕೊಂಡಿದ್ವಲ್ಲ ಬೇಯಿಸಿರೋ ಟೊಮೆಟೊನ, ರುಬ್ಬಿಟ್ಕೊಂಡಿರೋಂಥ ಟೊಮೆಟೊನ, ಆ 3 ಟೊಮೆಟೊ ಪ್ಯೂರಿನೂ ಹಾಕ್ಕೊತಾ ಇದ್ದೀನಿ. ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ ಇದನ್ನು ಚೆನ್ನಾಗಿ ಕುದಿ ಬಂದಮೇಲೆ ಸೊ ನಾವು ರುಚಿಗೆ ತಕ್ಕಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ನಾನು ಚಿಲ್ಲಿ ಫ್ಲೇಕ್ಸ್ನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಚಿಲ್ಲಿ ಫ್ಲೇಕ್ಸು ಸುಮ್ಮನೆ ಡೆಕೋರೇಷನ್ ಪರ್ಪಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ, ಖಾರಕ್ಕೆ ಅಂತ ಏನು ಪರ್ಟಿಕ್ಯುಲರಾಗಿ ಅದಕ್ಕೆ ಹಾಕ್ತಾ ಇಲ್ಲ. ಸೊ ಖಾರಕ್ಕೆ ಅಂತ ನಾನು ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ರೆಡ್ ಸ್ವಲ್ಪ ಸ್ಪೈಸಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಪಿಜ್ಜಾ ಸಾಸು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಮೆಣಸಿನ್ಕಾಯ್ದು ಏನು ಬೀಜ ಇರುತ್ತಲ್ವ, ಸೊ ಆ ಒಂದು ಬೀಜ ಒಳ್ಳೆ ಅರೋಮ ಕೊಡುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನು ಚಿಲ್ಲಿ ಸಾಸ್ ಚಿಲ್ಲಿ ಫ್ಲೇಕ್ಸ್ನ ಇಲ್ಲೂ ಆ್ಯಡ್ ಮಾಡ್ಕೊತಾ ಇದ್ದೀನಿ 1 ಟೇಬಲ್ ಸ್ಪೂನಷ್ಟು. ಹಾಗೆ ಇಲ್ಲಿ ಚಿಲ್ಲಿ ಪೌಡರು ಫುಲ್ ಕಲರ್ ಇರೋಂಥ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಒಂದು 1 ಟೇಬಲ್ ಸ್ಪೂನಷ್ಟು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಸ್ಪೈಸಿಯಾಗೆ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ಬೋದು. ಪಿಜ್ಜಾ ನಾವೆಲ್ಲೂ ಆ್ಯಡ್ ಮಾಡ್ಕೊಳಲ್ಲ ಅಷ್ಟೊಂದು ಖಾರನ ಪಿಜ್ಜಾ ಅಲ್ಲಿ. ಸೊ ಹಾಗಾಗಿ ಪಿಜ್ಜಾ ಸಾಸ್ಗೆ ಪರ್ಫೆಕ್ಟಾಗಿ ಇರಬೇಕು ಖಾರ ಉಪ್ಪು ಕರೆಕ್ಟಾಗಿರಬೇಕು. ಸೊ ಇಲ್ಲಿ ಪರ್ಫೆಕ್ಟಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊತ ಚೆನ್ನಾಗಿ ಒಂದು 2-3 ಕುದಿನ ಬರೆಸ್ಕೊಂಡ್ರೆ ಸೊ ಆಯಿಲಿ ಪಿಜ್ಜಾ ಸಾಸ್ ರೆಡಿ ಆಗಿದೆ ಅಂತಲೇ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ಆ್ಯಂಡ್ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬೇಗ ಕ್ಲಿಕ್ ಮಾಡಿದ್ರೆ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಷನ್ ಬರುತ್ತೆ, ನನ್ನ ನೆಕ್ಸ್ಟ್ ವಿಡಿಯೋ ನೋಡೋದಕ್ಕೆ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಆ್ಯಂಡ್ ಲೈಕ್ ಕಮೆಂಟ್ ಶೇರ್ನ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.